ಈಗ ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ ಪ್ರಜ್ವಲ್ ಪರ ವಕೀಲರು. ಪ್ರಜ್ವಲ್ ಭೇಟಿ ಮಾಡಲು ಮುಂದಾಗಿದ್ದಾರೆ ವಕೀಲ ಅರುಣ್ ಅವರ ತಂಡ. ಎಸ್ಐಟಿ ಕಚೇರಿಗೆ ಪ್ರಜ್ವಲ್ ಪರ ವಕೀಲರು ಅರುಣ್ ಅವರು ಬಂದಿದ್ದಾರೆ. ಅರುಣ್ ಯಾರು ಅಂತಂದ್ರೆ, ಮೊನ್ನೆ ಪ್ರಜ್ವಲ್ ರೇವಣ್ಣ ಪರವಾಗಿ ಆಂಟಿಸಿಪೇಟರಿ ಬೇಲ್ಗೆ ಅರ್ಜಿ ಹಾಕೊಂಡಿದ್ರಲ್ಲ ಅವರು, ಪ್ರಜ್ವಲ್ ಪರ ವಕೀಲರು ಅವರ ತಂಡ ಇದೆಯಲ್ಲ, ಆ ತಂಡ ಈಗ ಎಸ್ಐಟಿ ಕಚೇರಿಗೆ ಬಂದಿದೆ. ಅಲ್ಲಿ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ ಅರುಣ್ ಮತ್ತು ಟೀಮ್. ಬಟ್ ಅವರು ಮೀಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರಾ, ಈಗಲೇ ಮಾಡಿಕೊಡ್ತಾರಾ, ಅಥವಾ ಕಸ್ಟಡಿಗೆ ಪಡೆದ ಮೇಲೆ ಬನ್ನಿ ಅಂತ ಹೇಳ್ತಾರಾ ಗೊತ್ತಿಲ್ಲ. ಬಟ್ ಮೀಟ್ ಮಾಡೋದಕ್ಕೆ ಅಂತ ಈಗಾಗಲೇ ಲಾಯರ್ಸ್ ಟೀಮ್ ಬಂದಿದೆ. ಈಗಾಗಲೇ ಅವ್ರನ್ನ ಅರೆಸ್ಟ್ ಮಾಡಿರೋದ್ರಿಂದ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಬರೋದಿಲ್ಲ. ನೋಡೋಣ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಲಾಯರ್ಸ್ ಪ್ರಜ್ವಲ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೊಡ್ತಾರಾ, ಅಥವಾ ಕಸ್ಟಡಿಗೆ ಪಡೆದ ಮೇಲೆ ಬನ್ನಿ ಅಂತ ಹೇಳ್ತಾರಾ, ಮತ್ತೆ ಈ ಸಮಯದಲ್ಲಿ ಮಾತುಕತೆ ಯಾವ ಯಾವ ವಿಚಾರವಾಗಿ ಅಂತ? ಅರವಿಂದ್ ಏನಂದ್ರೆ ಆ ರೀತಿಯ ಪ್ರಯತ್ನಗಳನ್ನ ಈಗ ಅವರ ಪರ ವಕೀಲರು, ಪ್ರಜ್ವಲ್ ಪರ ವಕೀಲರು ಈಗ ಮಾಡ್ತಾ ಇದಾರೆ. ಯಾಕಂದ್ರೆ ಕಳೆದ 2 ದಿನಗಳ ಹಿಂದೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದಂತ ಅರುಣ್, ಅಂದ್ರೆ ಕಳೆದ May 1 ಕೂಡ ಪ್ರಜ್ವಲ್ ಅವರ ಪರವಾಗಿ ವಕಾಲತ್ತನ ಮಾಡ್ತಿದ್ದಂತವರು, ಜೊತೆಗೆ ಎಸ್ಐಟಿ ಅಧಿಕಾರಿಗಳಿಗೆ ಒಂದಷ್ಟು ಮಾಹಿತಿಯನ್ನ ನೀಡಲಿಕ್ಕೆ, ಅಂದ್ರೆ ಪ್ರಜ್ವಲ್ ಅವರು ವಿಚಾರಣೆಗೆ 1 ವಾರಗಳ ಕಾಲಾವಕಾಶವನ್ನು ಯಾವಾಗ ಕೇಳಿದ್ರು ಅದನ್ನ ಎಸ್ಐಟಿ ಅಧಿಕಾರಿಗಳಿಗೆ ತಿಳಿಸುವಂತ ಪ್ರಯತ್ನ ಮಾಡಿದಂಥದ್ದು ವಕೀಲರಾದಂತ ಅರುಣ್ ಅವರು. ಈಗ ಅವ್ರಿಗೆ ಭೇಟಿ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದ ಹಿನ್ನೆಲೆಯಲ್ಲಿ ಈಗ ಎಸ್ಐಟಿ ಕಚೇರಿಯ ಒಳಗಡೆ ಹೋಗ್ತಾ ಇದ್ದಾರೆ. ಅರುಣ್ ಮತ್ತು ಅವರ ಜೊತೆಯಲ್ಲಿ ಇನ್ನೊಬ್ರು ಅವರ ಸ್ನೇಹಿತ ವಕೀಲರು ಇದ್ದಾರೆ, ಅವರು ಕೂಡ ಒಳಗಡೆ ಹೋಗ್ತಾರೆ. ಅದು ಕೇವಲ ಅರುಣ್ ಅವ್ರಿಗೆ ಮಾತ್ರ ಈಗ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿರೋಂಥದ್ದು. ಅರುಣ್ ಅವ್ರೀಗ ಅರವಿಂದ್ ಕೇಳಿಸ್ತಾ ಇದೆ ಮುರಳಿ, ಕಂಟಿನ್ಯೂ ಮಾಡಿ. ಅರುಣ್ ಅರವಿಂದ್ ಏನಂದ್ರೆ ಪ್ರಮುಖವಾಗಿ ಈಗ ಅರುಣ್ ವಕೀಲರ ಅರುಣ ಇದ್ದಾರೆ, ಅರುಣನ ಈಗ ಹೋಗ್ತಾ ಇದಾರೆ ಒಳಗಡೆ ಹೋಗಿ ಈಗ ಆರೋಪಿ ಅಂದ್ರೆ ಪ್ರಜ್ವಲ್ ಅವರನ್ನ ಭೇಟಿ ಮಾಡ್ಲಿಕ್ಕೆ, ಜೊತೆಗೆ ಇವತ್ತು ಕೋರ್ಟ್ ನಲ್ಲಿ ನಡೆಯಬೇಕಾದಂತ ಒಂದಷ್ಟು ಬೆಳವಣಿಗೆಗಳೇನು ಆ ಬೆಳವಣಿಗೆಗಳ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಳ್ಳುವಂಥದ್ದು, ಜೊತೆಗೆ ಯಾವ ಪ್ರಕರಣದಲ್ಲಿ ಅವರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ, ಜೊತೆಗೆ ತನಿಖಾಧಿಕಾರಿಗಳನ್ನ